ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ. ಜಿಲ್ಲಾ ಸುದ್ದಿಗೆ ಸ್ವಾಗತ. ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ನಡೆದ 73ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಎಂ ವಿ ವೆಂಕಟೇಶ್ ಭಾಗವಹಿಸಿ ಧ್ವಜಾರೋಹಣ ನೆರವೇರಿಸಿದರು. ನಂತರ ಪಥಸಂಚಲನ ಕಾರ್ಯಕ್ರಮ ನಡೆಯಿತು. 73ನೇ ಸ್ವಾತಂತ್ರ್ಯೋತ್ಸವದ ಸರ್ಕಾರಿ ಪೌರಶಾಲೆ ಹೊಸಹಳ್ಳಿ ತಂಡದ ನಾಯಕಿ ಪೂರ್ಣಿಮಾ, ತಂಡದ ನಾಯಕ ರಘು ವೈಎಸ್, ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗ ಆರ್ನೂರು ಹಿರಿಯ ಪ್ರಾಥಮಿಕ ಶಾಲೆ, ಕಾರ್ಯಕ್ರಮ ಕುರಿತು ಜಿಲ್ಲಾಧಿಕಾರಿ ಡಾಕ್ಟರ್ ಎಂ ವಿ ವೆಂಕಟೇಶ್ ಮಾತನಾಡಿ, ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಗೊಂಡು ಸ್ವಾತಂತ್ರ್ಯ ರಾಷ್ಟದ ಕನಸು ನನಸಾದ ಈ ದಿನವು ಭಾರತೀಯರಿಗೆ ಪವಿತ್ರವಾದ ದಿನವಾಗಿದೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಬಾಲಗಂಗಾಧರನಾಥ್ ತಿಲಕ್, ಲಾಲಾ ಲಜಪತ್ ರಾಯ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್ ಸೇರಿದಂತೆ ಇನ್ನಿತರ ಮಹಾನ್ ವ್ಯಕ್ತಿಗಳಿಗೆ ಗೌರವ ಸಲ್ಲಿಸುವ ದಿನ ಮತ್ತು ಕರ್ತವ್ಯವಾಗಿದೆ. ಯಾವುದೇ ರಕ್ತಪಾತವಿಲ್ಲದೆ ಸತ್ಯ ಅಹಿಂಸೆಯಿಂದ ಹೋರಾಡಿದ ದಿನವಿದು. ಕೋಟ್ಯಾನುಕೋಟಿ ದೇಶಭಕ್ತರ ಹೋರಾಟದ ಫಲವಾಗಿ ನಾವು ಪಡೆದುಕೊಂಡ ಸ್ವಾತಂತ್ರ್ಯಕ್ಕೀಗ 7 ದಶಕಗಳ ಇತಿಹಾಸವಿದೆ ಎಂದರು. ಬ್ರಿಟಿಷ್ ಸರ್ವಾಧಿಕಾರ ಆಳ್ವಿಕೆಯಿಂದ ಮುಕ್ತಗೊಂಡು ಸ್ವತಂತ್ರ ರಾಷ್ಟ್ರದ ಕನಸು ನನಸಾದ ಈ ದಿನವು ಭಾರತೀಯರೆಲ್ಲರಿಗೆ ಪವಿತ್ರವಾದ ದಿವಸ, ಅತ್ಯಂತ ಅವಿಸ್ಮರಣೀಯವಾದಂತಹ ದಿವಸ. ಭಾರತವನ್ನು ಬ್ರಿಟಿಷರ ಆಡಳಿತದಿಂದ ಮುಕ್ತಗೊಳಿಸಲು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಅಹಿಂಸಾತ್ಮಕ ಹೋರಾಟ ವಿಶ್ವದ ಇತಿಹಾಸದಲ್ಲಿಯೇ ಮಾದರಿಯಾಗಿದೆ. ಸ್ವಾತಂತ್ರ್ಯಕ್ಕಾಗಿ ಸಮರ್ಪಣಾ ಮನೋಭಾವದಿಂದ ಹೋರಾಟ ಮಾಡಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ, ಜವಾಹರಲಾಲ್ ನೆಹರು, ಬಾಲಗಂಗಾಧರ ತಿಲಕ್, ಲಾಲಾ ಲಜಪತ್ ರಾಯ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಇನ್ನಿತರ ಅಸಂಖ್ಯ ಮಹಾನ್ ಚೇತನಗಳಿಗೆ ಗೌರವವನ್ನು ಸಲ್ಲಿಸುವಂತಹ ಅದ್ಭುತವಾದಂತಹ ಪವಿತ್ರವಾದ ದಿವಸ ಇದು. ಅದರ ಪರಮ ಕರ್ತವ್ಯವೂ ಕೂಡ ಇದು. ಯಾವುದೇ ರಕ್ತಪಾತವಿಲ್ಲದೆ, ಮದ್ದು ಗುಂಡುಗಳ ಕಾಳಗವಿಲ್ಲದೆ, ಸತ್ಯ ಅಹಿಂಸೆ ಹಾಗೂ ಉಪವಾಸ ಸತ್ಯಾಗ್ರಹದಂತಹ ಅಹಿಂಸಾತ್ಮಕ ಅಸ್ತ್ರಗಳ ಮುಖಾಂತರ ಬ್ರಿಟಿಷರು ತಾವಾಗಿಯೇ ದೇಶ ಬಿಟ್ಟು ಹೋಗುವಂತೆ ಮಾಡಿದ ವಿನೂತನ ಹೋರಾಟವಿದು. ಈ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರ ಮುಖಂಡತ್ವದಲ್ಲಿ ಅನೇಕ ರಾಷ್ಟ್ರಪ್ರೇಮಿಗಳು ಕೈಜೋಡಿಸಿದರು. ಇವರುಗಳ ಹಿಂದೆ ಇಡೀ ದೇಶ ಅಖಂಡವಾಗಿ ನಿಂತು ಬೆಂಬಲ ನೀಡಿತು. ಇದರಿಂದ ಬ್ರಿಟಿಷರು ಭಾರತಕ್ಕೆ ಸ್ವತಂತ್ರ ನೀಡುವುದು ಅನಿವಾರ್ಯವಾಯಿತು. ಅನೇಕ ಹಿರಿಯರ ತ್ಯಾಗ ಬಲಿದಾನ ಅಪಾರವಾದ ದೇಶಭಕ್ತಿಯ ಪರಿಣಾಮವಾಗಿ ನಾವಿಂದು ಸರ್ವ ಸ್ವತಂತ್ರರಾಗಿದ್ದೇವೆ. ಈ ಪವಿತ್ರ ದಿನದಂದು ದೇಶಕ್ಕಾಗಿ
ಬಲಿದಾನಗಳಿಂದ ಅಸಂಖ್ಯ ವೀರ ಚೇತನಗಳಿಗೆ ನಮನ ಸಲ್ಲಿಸಬೇಕಾದ ಆಗುವ ಕರ್ತವ್ಯ ನಮ್ಮದು. ಕೋಟ್ಯಾನು ಕೋಟಿ ದೇಶಭಕ್ತರ ಹೋರಾಟದ ಫಲವಾಗಿ ನಾವು ಪಡೆದುಕೊಂಡ ಸ್ವಾತಂತ್ರ್ಯಕ್ಕೀಗ ಏಳು ದಶಕಗಳ ಇತಿಹಾಸ. ಇಷ್ಟು ವರ್ಷದಲ್ಲಿ ಭಾರತ ಮತ್ತೆ ಮೈಕೊಡವೆ ಎಂದು ನಿಂತು ಜಾಗತಿಕ ನಾಯಕರಾಗುವ ಎಲ್ಲ ಗರಿಮೆ ತೋರಿದೆ. ಕರ್ನಾಟಕವು ಕೂಡ ಸ್ವತಂತ್ರ ಹೋರಾಟದಲ್ಲಿ ತನ್ನ ಕೊಡುಗೆಯನ್ನು ನೀಡಿದೆ. ಅಲ್ಲಿ ಪ್ರಮುಖವಾಗಿ ಆಲೂರು ವೆಂಕಟರಾವ್, ಬೆಳವಡಿ ಮಲ್ಲಮ್ಮ, ಪುರಾಣಿ ಚೆನ್ನಮ್ಮ, ಮೈಲಾರ ಮಹದೇವ, ಸಂಗೊಳ್ಳಿ ರಾಯಣ್ಣವರನ್ನ ಅವಿಸ್ಮರಣೀಯವಾಗಿ ನೆನೆಯಬೇಕಾಗುತ್ತದೆ. ನಂತರ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಪೂಜಾ ಕುಣಿತ, ಪಟ ಕುಣಿತ, ಪಂಚು ಕುಣಿತ, ದೇಶದ ಬೆನ್ನೆಲುಬು ರೈತರಿಗೆ ಅರ್ಪಿಸುತ್ತಿದ್ದೇನೆ. ಇದೇ ವೇಳೆ ಪಥಸಂಚಲನದಲ್ಲಿ ವಿಜೇತರಾದ ತಂಡಕ್ಕೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕರಾದ ಎಂ ಶ್ರೀನಿವಾಸ್, ಸದಸ್ಯರಾದ ಕೆಟಿ ಶ್ರೀಕಂಠೇಗೌಡ, ತಾಲೂಕು ಪಂಚಾಯತಿ ಅಧ್ಯಕ್ಷೆ ಶೈಲಜಾ ಸೇರಿದಂತೆ ಇತರರಿದ್ದರು. ಮಳವಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಮಹಿಳಾ ಕಳಂಜಿಯ ಒಕ್ಕೂಟದ 14ನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಹಾಗೂ ಬ್ಯಾಂಕ್ ಬರೋಡಾ ವತಿಯಿಂದ 30 ಸಂಘಗಳಿಗೆ 1 ಕೋಟಿ ರು ಸಾಲ ವಿತರಣಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಡಾಕ್ಟರ್ ಕೆ ಅನ್ನದಾನಿ ಉದ್ಘಾಟಿಸಿ ಮಾತನಾಡಿ, ಹಿಂದೆ ಪ್ರತಿ ಕುಟುಂಬವು ಪುರುಷ ಸಮಾಜವಾಗಿದ್ದು ಜೊತೆಗೆ ಸೋಮಾರಿ ಹಾಗೂ ಕುಡುಕ ಗಂಡನ ಜೊತೆ ಗೃಹಿಣಿಯರು ಸಂಸಾರ ನಡೆಸುವುದೇ ದುರಸ್ತವಾಗಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಮಹಿಳೆಯರು ಪ್ರತಿ ಕ್ಷೇತ್ರದಲ್ಲೂ ಸಾಧನೆ ಮಾಡುವ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಸಂಘಟಿತರಾಗಿ ಹಣಕಾಸು ನಿರ್ವಹಣೆಯಲ್ಲಿ ಮುಂಚೂಣಿಯಾಗಿದ್ದಾರೆ ಎಂದು ತಿಳಿಸಿದರು. ನಾವು ಹೊರಗಡೆ ಗಂಡಸರು ಕೆಲಸ ಮಾಡೋದು, ಎಲ್ಲರನ್ನು ಎದುರಿಸೋದು, ಬೈಯೋದು, ನಾವು ಈಚೆ ಬಂದ ತಕ್ಷಣ ನಮ್ಮ ಕಾರ್ಯಕರ್ತರಿಗೂ ನಮ್ಮ ತಕ್ಷಣ ನಾವು ಯಾರನ್ನೂ ಬಯಂಗಿಲ್ಲ, ಅವ್ರ ಕೈಲಿ ನಾವು ಬಯಸ್ಕೊಬೇಕು. ಇದು ನಮ್ಮ ಸ್ಥಿತಿ. ಆದರೆ ಹೆಣ್ಣು ಮಕ್ಕಳ ಸ್ಥಿತಿನೂ ಬೇರೆ ಅಂದರೆ ಪಾಪ ಅವ್ರಿಗೆ ಮಟ್ಟಕ್ಕೆ ಅವ್ರಿಗೆ ಕಷ್ಟ ಇರ್ತದೆ. ಇಡೀ ಕುಟುಂಬವನ್ನು ನಿರ್ವಹಣೆ ಮಾಡಬೇಕಾದ್ರೆ ಒಬ್ಬ ಕುಡುಕ ಗಂಡ ಇರ್ತಾನೆ, ಅಥವಾ ಒಬ್ಬ ಕೋಲಿ ಮಗ ಇರ್ತಾನೆ, ಒಬ್ಬ ಕೊಲೆಗಾರ ಇರ್ತಾನೆ ಮಗ, ಅಥವಾ ಕಳ್ತನ ಮಾಡ್ತಾ ಇರ್ತಾನೆ, ಅಥವಾ ಗಂಡ ಒಳ್ಳೆ ರೀತಿ ಇರೋದಿಲ್ಲ, ಕೆಲಸ ಮಾಡಲ್ಲ, ಸೋಂಬೇರಿ ಇರ್ತಾನ, ಬೆಳಿಗ್ಗೆ ಬಿಡಿ ಸೇರ್ತಾನೆ, ಮನೆ ಮುಂದೆ ಸುಮ್ಮನೆ ಕಾಲ ಕಳ್ಕೊಂಡಿರ್ತಾನೆ, ಇನ್ನೆಲ್ಲೋ ಹಳ್ಳಿಯಿಂದ ಮಳವಳ್ಳಿಗೆ ಬಂದು ಬೆಳಗ್ಗೆ ಸಂಜೆ ಟೀ ಕುಡಿದು ಮನೆಗೆ ಬರ್ತಾನೆ, ಸಂಜೆ ಬರುವಾಗ ಕುಡ್ಕೊಂಡು ಬರ್ತಾನೆ. ಈ ರೀತಿ ಸಮಸ್ಯೆಯನ್ನ ನೀವು ಕೂಡ ಪ್ರತಿದಿನ ನೋಡ್ತಾ ಇದ್ದೀರಿ, ನಿಭಾಯಿಸ್ತಾ ಇದ್ದೀರಿ. ನೀವು ಕಷ್ಟ, ನಿಮಗೂ ಕೂಡ ಹೆಣ್ಣು ಮಕ್ಕಳಿಗೆ ಇರ್ತಕ್ಕಂಥ ಕಷ್ಟ ಬಹಳ ಸಮಸ್ಯೆ ಇದೆ. ಹೆಣ್ಣು ಮಕ್ಕಳು ಮಕ್ಕಳನ್ನ ಹಡಿದು ಆ ಮಕ್ಕಳನ್ನ ಒಂದು ವಿದ್ಯಾಭ್ಯಾಸ ಮಾಡಿ ಪೋಷಣೆ ಮಾಡಿ ತರುವಷ್ಟಕ್ಕೆ ಆ ಹೆಣ್ಣು ಮಗಳ ನೋವು ಸಂಕಟ ಅವಳಿಗೆ ಕೂತಿರ್ತದೆ. ಅದಕ್ಕೆ ತಂದೆಗಿಂತ ತಾಯಿಗೆ ಒಂದು ವಿಶೇಷವಾದಂತ ಸ್ಥಾನ ಇದೆ ಈ ಸಮಾಜದಲ್ಲಿ. ಅದಕ್ಕಾಗಿ ಹೆಣ್ಣು ಮಕ್ಕಳನ್ನ ಗೌರವಿಸ್ತಾರೆ ಸಮಾಜ. ಈ ಸಂದರ್ಭದಲ್ಲಿ ವಿಜಯ ಬ್ಯಾಂಕ್ ನಿರ್ವಾಹಕ ನಂದಕುಮಾರ್, ಕಾರ್ಪೊರೇಷನ್ ಬ್ಯಾಂಕ್ ನಿರ್ವಾಹಕ ಪ್ರಕಾಶ್, ವಿಶ್ವೇಶ್ವರಯ್ಯ ಮಹಿಳಾ ಕಳಂಜಿಯ ಒಕ್ಕೂಟದ ಅಧ್ಯಕ್ಷರಾದ ಸುನಂದಮ್ಮ, ಖಜಾಂಚಿ ಜಯಲಕ್ಷ್ಮಮ್ಮ, ಕಾರ್ಯದರ್ಶಿ ಲಿಂಗಪಟ್ಟಣ ಜಯಲಕ್ಷ್ಮಿ, ಒಕ್ಕೂಟದ ನಿರ್ವಾಹಕ ಶಿವಕುಮಾರ್ ಹಾಗೂ ನಿರ್ದೇಶಕರು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಗರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ನಡೆದ 73ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಸಂಸದರಾದ ಶ್ರೀಮತಿ ಸುಮಲತಾ ಅಂಬರೀಶ್ ಭಾಗವಹಿಸಿ ಧ್ವಜಾರೋಹಣ ನೆರವೇರಿಸಿದರು. ಪಟ್ಟಣದ ನೀರಾವರಿ ನಿಗಮದ ಹೇಮಾವತಿ ಜಲಾಶಯ ಯೋಜನೆಯ ಕಚೇರಿಯಲ್ಲಿ ನಡೆದ
73ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ಕಾರ್ಯಪಾಲಕ ಅಭಿಯಂತರ ಬಾಲಕೃಷ್ಣ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯೋತ್ಸವದ ಸಂದೇಶ ನೀಡಿದರು. ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ಚಳವಳಿ ಹಾಗೂ ಲಕ್ಷಾಂತರ ಹಿರಿಯರ ಹೋರಾಟದ ಫಲವಾಗಿ ದೊರೆತಿರುವ ಸ್ವಾತಂತ್ರ್ಯವನ್ನು ದೇಶದ ಸಮಗ್ರತೆ ಹಾಗೂ ರಾಷ್ಟೀಯ ಭಾವೈಕ್ಯತೆಗೆ ಬಳಸಬೇಕು, ದೇಶದ ಸಮಗ್ರವಾದ ಅಭಿವೃದ್ಧಿಗೆ ಒಂದಾಗಿ ದುಡಿಯಬೇಕು ಎಂದು ಮನವಿ ಮಾಡಿದರು. ಅಚ್ಚುಕಟ್ಟಾಗಿ ಮುಂದುವರಿಸ್ತಾ ಹೋಗ್ತಾ ಇದ್ದೀವಿ. ಅದೇ ಥರ ಈಗ ನಾವೆಲ್ಲರೂ ಮುಂದುವರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂಡು ಎಲ್ಲರಲ್ಲೂ ಪ್ರಾರ್ಥಿಸ್ತಾ ನಾವು ಇದು ಸ್ವಾಗತ ಇದಕ್ಕೆ ನಿಮಗೆ ಈ ಸಮಾರಂಭವನ್ನು ಆಚರಿಸಿದ್ದಕ್ಕೆ ಎಲ್ಲರಿಗೂ ವಂದನೆಗಳನ್ನು ನಮ್ಮ. ಈ ಸಂದರ್ಭದಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ನಿಂಗಪ್ಪ, ಹೇಮಾವತಿ ಜಲಾಶಯ ಯೋಜನೆಯ ಇಂಜಿನಿಯರ್ಗಳು, ಲೆಕ್ಕಾಧಿಕಾರಿಗಳು, ಸಿಬ್ಬಂದಿಗಳು, ವಸತಿ ಗೃಹದ ನಿವಾಸಿಗಳು ಸ್ವಾತಂತ್ರ್ಯ ಸಂಭ್ರಮದಲ್ಲಿ ಭಾಗವಹಿಸಿ ಧ್ವಜವಂದನೆ ಸಲ್ಲಿಸಿದರು. ನಾಗಮಂಗಲ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ 73ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಸಡಗರ ಸಂಭ್ರಮದಿಂದ ನಡೆಯಿತು. ತಾಯಿ ಭಾರತಾಂಬೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ನಂತರ ತಹಶೀಲ್ದಾರ್ ಎಂವಿ ರೂಪಾ ಧ್ವಜಾರೋಹಣ ನೆರವೇರಿಸಿ 73ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯ ನುಡಿಯನ್ನಾಡಿದರು. ಅದರಲ್ಲೂ ತಾಯಿ ಭಾರತಾಂಬೆ ತ್ರಿವರ್ಣ ಧ್ವಜವನ್ನು ಆರೋಹಣ ಮಾಡಿ ಸಂದೇಶ ನೀಡುವ ಸೌಭಾಗ್ಯ ಇಂದು ನನ್ನದಾಗಿದೆ. ಈ ಕಾರಣಕ್ಕಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಭಾರತ ಮಾತೆ ಬ್ರಿಟಿಷರ ಕಪಿ ಮುಷ್ಟಿಯಿಂದ ಬಿಡುಗಡೆ ಹೊಂದಿ ಸ್ವಾತಂತ್ರ್ಯೋತ್ಸವ ಆಚರಿಸಿದ್ದು 1947 ಆಗಸ್ಟ್ 15 ಅಂದು ದೆಹಲಿಯ ಕೆಂಪುಕೋಟೆಯ ಮೇಲೆ ಬ್ರಿಟಿಷರ ಧ್ವಜವನ್ನು ಕೆಳಗಿಳಿಸಿ ತ್ರಿವರ್ಣ ಧ್ವಜವನ್ನು ಹಾರಿಸಲಾಯಿತು. ನಮ್ಮ ತ್ರಿವರ್ಣ ಧ್ವಜದಲ್ಲಿನ ಕೇಸರಿ ಬಣ್ಣ ತ್ಯಾಗ ಹಾಗೂ ಶೌರ್ಯದ ಸಂಕೇತ, ಬಿಳಿ ಬಣ್ಣ ಶಾಂತಿಯ ಸಂಕೇತ, ಹಸಿರು ಸಮೃದ್ಧಿಯ ಸಂಕೇತ, 24 ಗೆರೆಗಳುಳ್ಳ ಅಶೋಕ ಚಕ್ರ ಪ್ರಗತಿ ಮತ್ತು ಅಭಿವೃದ್ಧಿಯ ಸಂಕೇತವಾಗಿದೆ. ಇದೇ ವೇಳೆ ಶಾಸಕರಾದ ಸುರೇಶ್ ಗೌಡ ಮಾತನಾಡಿದರು. ತಾಲೂಕು ಆಡಳಿತ ವರ್ಗ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಹಬ್ಬದ ಒಂದು ಕಮಿಟಿ ಏನಿದೆ, ಎಲ್ಲರೂ ಸಹ ದಕ್ಷಿಣ ಭಾಗದ ಕೊಡಗು ಇರ್ಬೋದು, ಹಾಸನ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಅಲ್ಲಿ ಬಂದಂತ ನೆರೆ ಪ್ರವಾಹದಿಂದ ಜನರು ತತ್ತರಿಸಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸರಳವಾಗಿ ಈ ಒಂದು ದಿನಾಚರಣೆಯನ್ನ ನಡೆಸಬೇಕು ಅಂತ ಸರ್ಕಾರ ಸುತ್ತೋಲೆಯನ್ನು ಕೊಟ್ಟಿದ್ದ ಮೇರೆಗೆ ಬಹಳ ಸರಳವಾಗಿ ಅರ್ಥಗರ್ಭಿತವಾಗಿ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನ ಮಾಡ್ತಾ ಇದ್ದಾರೆ. ಇವಾಗೆಲ್ಲ ತಾವು ಮಕ್ಕಳುಗಳು ಹಿಂದೆ ಚಾರಿತ್ರ್ಯವನ್ನ ತಮ್ಮಂದೇ ಪ್ರಸ್ತುತ ಪಡಿಸ್ತಾ ಇದ್ದಾರೆ. ಈಗಾಗಲೇ ಸಿಂಧೂರ ಲಕ್ಷ್ಮಣ ಅಂತಕ್ಕಂಥ ವೀರನ ಕಥೆ ಹೇಳ್ತಕ್ಕಂಥ ಒಂದು ಇದೇ ವೇಳೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ತಾಲೂಕಿನ ಆಡಳಿತದ ವತಿಯಿಂದ ಲ್ಯಾಪ್ಟಾಪ್ಗಳನ್ನು ಶಾಸಕರಾದ ಸುರೇಶ್ ಗೌಡ ವಿತರಣೆ ಮಾಡಿದರು. ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಸಮಾರಂಭದಲ್ಲಿ ಎಪಿಎಂಸಿ ಅಧ್ಯಕ್ಷ ಚೆನ್ನಪ್ಪ, ಡಿವೈಎಸ್ಪಿ ವಿಶ್ವನಾಥ್, ಇಒ ಡಾ ಎಂಆರ್ ಅನಂತರಾಜ್, ಪುರಸಭೆ ಮುಖ್ಯಾಧಿಕಾರಿ ಕೃಷ್ಣಪ್ರಸಾದ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು.
ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ 73 ವಿವಿಧ ಬಗೆಯ ಗುಲಾಬಿ ಹೂಗಳ ಗಿಡಗಳನ್ನು ನೆಟ್ಟು ಭಾರತ ರತ್ನ ಎಪಿಜೆ ಅಬ್ದುಲ್ ಕಲಾಂ ಗುಲಾಬಿ ಹೂಗಳ ವನದ ನಿರ್ಮಾಣಕ್ಕೆ ಚಾಲನೆ ನೀಡಲಾಯಿತು. ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಪಟ್ಟಣದ ಜನಪ್ರಿಯ ವೈದ್ಯರಾದ ಡಾ ಕೃಷ್ಣಮೂರ್ತಿ ಗುಲಾಬಿ ಹೂ ಗಿಡಗಳನ್ನು ನೆಟ್ಟು ಕಾಲೇಜಿನ ರಾಷ್ಟೀಯ ಸೇವಾ ಯೋಜನಾ ಘಟಕದ ವಿದ್ಯಾರ್ಥಿಗಳ ಸಾಮಾಜಿಕ ಕಳಕಳಿಯನ್ನು ಕೊಂಡಾಡಿದರು. ಎಲ್ಲರೂ ಸೇರಿ 73 ಹೂವಿನ ಗಿಡಗಳನ್ನು ನೆಟ್ಟಿದೆ. ಈ ಹೂವಿನ ಗಿಡಗಳಿಗೆ ನಾನು ಹೇಳೋದೇನಪ್ಪ ಅಂತಂದ್ರೆ, ಈ ಗುಲಾಬಿ ತೋಟವನ್ನು ಮಾಡಿ ಇದನ್ನ ನಾನು ಅಬ್ದುಲ್ ಕಲಾಂ ರವರ ಹೆಸರಿಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಲಿಂಗಣ್ಣ ಸ್ವಾಮಿ, ಉಪನ್ಯಾಸಕರಾದ ರಮೇಶ್, ಅನಂತು, ಚಂದ್ರಶೇಖರ್ ಸೇರಿದಂತೆ ರಾಷ್ಟೀಯ ಸೇವಾ ಯೋಜನಾ ವಿಭಾಗದ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಶ್ರೀರಂಗಪಟ್ಟಣದಲ್ಲಿ 73ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯು ಬಹಳ ಸಂಭ್ರಮ ಸಡಗರದಿಂದ ನಡೆಯಿತು. ನಂತರ ಶಾಸಕರಾದ ರವೀಂದ್ರ ಶ್ರೀಕಂಠಯ್ಯ ಮಾತನಾಡಿ, ನೆರೆ ಸಂತ್ರಸ್ತರಿಗೆ ಜನರು ನೆರವು ನೀಡಬೇಕು ಎಂದು ಮನವಿ ಮಾಡಿದರು. ಮಹಾತ್ಮ ಗಾಂಧಿ ಅವರು, ನೆಹರು ಅವರು, ಅನೇಕ ಗಣ್ಯರು, ಸುಭಾಷ್ ಚಂದ್ರ ಬೋಸ್, ಅನೇಕ ಗಣ್ಯರು ದೇಶದ ಸ್ವಾತಂತ್ರ್ಯಕ್ಕಾಗಿ ಅವರದೇ ಆದ ರೀತಿಯ ಹೋರಾಟ ಮಾಡಿ ಇವತ್ತು ಭಾರತ ದೇಶದ ಸ್ವತಂತ್ರ ಗಳಿಸ್ಕೊಟ್ಟಿದ್ದಾರೆ. ನಮ್ಮೆಲ್ಲರ ಕರ್ತವ್ಯ ಅದನ್ನ ಉಳಿಸ್ಕೊಂಡು ಮತ್ತು ದೇಶಾಭಿಮಾನನ ಬೆಳೆಸ್ಕೊಂಡು ಹೋಗುವಂತ ವಿಚಾರ ಆಗ್ಬೇಕಾಗಿದೆ. ಇದೇ ವೇಳೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆದವು. ಪುಲ್ವಾಮಾ ದಾಳಿ ಕುರಿತು ಓಂ ಶ್ರೀನಿಕೇತನ ಶಾಲೆ ಪ್ರಸ್ತುತಪಡಿಸಿದ ರೂಪಕ ಗಮನ ಮೆಚ್ಚುಗೆ ಪಡೆಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ, ಇಒ ಅರುಣ್ ಕುಮಾರ್, ಪುರಸಭೆ ಸಿಇಒ ಕೃಷ್ಣ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಜೆ ಶ್ರೀನಿವಾಸ್, ಶಿಕ್ಷಕರ ಸಂಘದ ಅಧ್ಯಕ್ಷ ರಾಜಶೇಖರ್ ಸೇರಿದಂತೆ ಇತರರಿದ್ದರು. ಮಳವಳ್ಳಿ ಪಟ್ಟಣದ ಭಕ್ತ ಕನಕದಾಸ ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ನಡೆದ 73ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಭಾಗವಹಿಸಿದ್ದರು. ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ನೆರೆ ಹಾವಳಿಯಿಂದ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಜನರು ಬದುಕು ಕಳೆದುಕೊಂಡಿದ್ದಾರೆ. ಅತಿವೃಷ್ಟಿಯಿಂದ ಹಲವು ಜಿಲ್ಲೆಗಳಲ್ಲಿ ತೀವ್ರ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಕೇಂದ್ರ ಸರ್ಕಾರ ತುರ್ತಾಗಿ ಪರಿಹಾರವನ್ನು ಘೋಷಣೆ ಮಾಡಿಲ್ಲ ಯಾಕೆ ಎಂದು ಪ್ರಶ್ನಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಒಂದು ಕಡೆ ಅತಿವೃಷ್ಟಿ, ಒಂದು ಕಡೆ ಅನಾವೃಷ್ಟಿಯಾಗಿದೆ. ಇವತ್ತು ಅತಿವೃಷ್ಟಿಯಾಗಿರ್ತಕ್ಕಂಥ ಪ್ರದೇಶದಲ್ಲಿ ಜನ ಜಾನುವಾರುಗಳು ಕಷ್ಟಕ್ಕೆ ಸಿಲುಕಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಒಂದು ಕಡೆ ನಮಗೆ ನೀರಿಲ್ಲ, ಕುಡಿಲಿಕ್ಕೆ ಇವತ್ತು ಕೂಡ ನೀರು ಕುಡಿಯತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೊಂದು ಕಡೆ ಪ್ರವಾಹ ಬಂದಿದೆ, ಆ ನೀರನ್ನ ಹಿಡಿದಿಟ್ಕೊಳ್ತಕ್ಕಂಥ ಯಾವುದೇ ಒಂದು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರಗಳು ಮಾಡಲಿಕ್ಕೆ ತಯಾರಾಗ್ತಾ ಇಲ್ಲ. ಆ ಹಿಡಿದಿಟ್ಕೊಳ್ತಕ್ಕಂಥ ಪ್ರಯತ್ನ ಮಾಡಲಿಕ್ಕೆ ಹೋದರೆ ನ್ಯಾಯಾಲಯಗಳು, ಸರ್ಕಾರಗಳು ಅದಕ್ಕೆ ಅಡ್ಡಿ ಮಾಡ್ತವೆ. ಇವತ್ತು ಮೇಕೆದಾಟನ್ನು ನಾವು ನಿರ್ಮಾಣ ಮಾಡ್ತೇವೆ ಅಂದರೆ ಮತ್ತೊಂದು ಸಾರಿ ಪರಿಶೀಲನೆ ಮಾಡಬೇಕಾಗ್ತದೆ ಅಂತೇಳಿ ಕೇಂದ್ರ ಸರ್ಕಾರ ಹೇಳ್ತಾರೆ. ಇದಕ್ಕೆ ನಮ್ಮ ಸುಪ್ರೀಂ ಕೋರ್ಟ್ ಅನುಮತಿ ಕೊಟ್ಟಿದ್ರು ಕೂಡ ಕೇಂದ್ರ ಸರ್ಕಾರ ಮತ್ತೆ ಪರಿಶೀಲನೆ ಮಾಡ್ತೇವೆ ಅಂತ ಹೇಳ್ತಾರೆ. ನಂತರ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಬಿಪಿ ನಾಗೇಶ್ ಮಾತನಾಡಿ, ಸ್ವಾತಂತ್ರ್ಯಕ್ಕೂ ಮುನ್ನ ಬ್ರಿಟಿಷರ ದಾಸ್ಯದಿಂದ ಹೊರಬರಲು ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಕಿತ್ತೂರು ರಾಣಿ ಚೆನ್ನಮ್ಮ, ಭಗತ್ ಸಿಂಗ್ ಸೇರಿದಂತೆ ಎಲ್ಲ ಧರ್ಮದ ಹೋರಾಟಗಾರರು ಸ್ವಾತಂತ್ರ್ಯ ಪಡೆಯಲು ಸತ್ಯಾಗ್ರಹ ಪ್ರತಿಭಟನೆ ಮೂಲಕ ಪಡೆಯಲಾಯಿತು. ಅವರೆಲ್ಲರಿಗೂ ಸ್ಮರಿಸುವ ದಿನ ಇದು ಎಂದು ಸ್ಮರಿಸಿದರು.
ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಏನು, 1947ಕ್ಕಿಂತ ಹಿಂದೆ ಬ್ರಿಟಿಷರ ವಿರುದ್ಧ ಹೋರಾಡಿ ಅಂದರೆ ಬ್ರಿಟಿಷರ ದಾಸ್ಯದಿಂದ ನಮ್ಮ ಸಂಕೋಲೆಯಿಂದ ಗಾಂಧೀಜಿಯವರು, ನೆಹರುರವರು, ಸರ್ದಾರ್ ವಲ್ಲಭಾಯಿ ಪಟೇಲ್ರು ಹಾಗೂ ಕ್ರಾಂತಿ ರೂಪದಲ್ಲಿ ನಮ್ಮ ಭಗತ್ ಸಿಂಗ್ರವರು, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್ರವರು ಹಾಗೂ ವೀರ ಮಹಿಳೆಯರಾದಂಥ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಇದರ ಜೊತೆಗೆ ಅನೇಕ ಹಿಂದೂ ಮುಸ್ಲಿಂ ಕ್ರೈಸ್ತ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ ಹಲವಾರು ಮಹಾನ್ ನಾಯಕರುಗಳು ಪ್ರತಿಫಲವೇ ನಮಗೆ 1947ರಲ್ಲಿ ಸ್ವತಂತ್ರ ಸಿಕ್ತು. 1947ಕ್ಕಿದ್ದ ಮೊದಲು ಏನು, ನಾವು ಬ್ರಿಟಿಷರ ದಾಸ್ಯ ಅಂದರೆ ಅವರಿಗೆ ನಾವು ಜೀತದಾಳ ರೀತಿಯಲ್ಲಿ ಜೊತೆಗೆ ಹಲವಾರು ನರಕ ಸದೃಶ್ಯವನ್ನು ಎದುರಿಸ್ತಿದ್ದಂಥ ಸಂದರ್ಭದಲ್ಲಿ ಹಲವಾರು ಹೋರಾಟ, ಸತ್ಯಾಗ್ರಹ, ಉಪವಾಸ, ಸತ್ಯಾಗ್ರಹ ಉಪವಾಸ, ಜೈಲುವಾಸವನ್ನು ಅನುಭವಿಸಿ. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಚಂದ್ರಮೌಳಿ, ಡಿವೈಎಸ್ಪಿ ಶೈಲೇಂದ್ರ, ಪುರಸಭೆ ಮುಖ್ಯಾಧಿಕಾರಿ ಗಂಗಾಧರ್, ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಲಿಂಗಯ್ಯ, ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯಿತಿ ಸದಸ್ಯರು, ಪುರಸಭೆ ಸದಸ್ಯರು ಭಾಗವಹಿಸಿದರು. ಕೆಆರ್ಪೇಟೆ ತಾಲೂಕಿನ ವಿಠಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಣಿಗನಹಳ್ಳಿಯ ಶ್ರೀ ಚಾಮುಂಡೇಶ್ವರಿ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ 73ನೇ ವರ್ಷದ ಸ್ವಾತಂತ್ರ್ಯ ಸಮಾರಂಭವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಶಾಲೆಯ ಮುಖ್ಯ ಶಿಕ್ಷಕ ಪಿ ವಿಶ್ವನಾಥ್ ಧ್ವಜಾರೋಹಣ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಧ್ವಜ ಸಂದೇಶ ನೀಡಿ ಮಕ್ಕಳು ದೇಶಪ್ರೇಮವನ್ನು ಬೆಳೆಸಿಕೊಂಡು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಡಿದ ಮಹನೀಯರ ಜೀವನದ ಆದರ್ಶಗಳನ್ನು ಕಡ್ಡಾಯವಾಗಿ ಪಾಲಿಸಿ ಭವಿಷ್ಯದ ಭಾರತದ ಸತ್ಪ್ರಜೆಗಳಾಗಿ ಹೊರಹೊಮ್ಮಬೇಕು. ನಮ್ಮ ನಡೆ ನುಡಿಯು ಇತರರಿಗೆ ಮಾದರಿಯಾಗಬೇಕು ಎಂದು ಮನವಿ ಮಾಡಿದರು. ಮುಖ್ಯವಾಗಿ ನೆನಪು ಮಾಡಿಕೊಳ್ಳಬೇಕಾದದ್ದು ಯಾರನ್ನ, ಈ ಸ್ವಾತಂತ್ರ್ಯವನ್ನ ಕೊಡಲಿಕ್ಕಾಗಿ ನಮಗೆ ಸ್ವಾತಂತ್ರ್ಯವನ್ನ ಬಹುಮಾನವಾಗಿ ಕೊಡಲಿಕ್ಕಾಗಿ ಪ್ರಾಣವನ್ನ ಕೊಟ್ಟಂತಹ ರಾಷ್ಟ್ರ ನಾಯಕರು, ಸ್ವಾತಂತ್ರ್ಯ ಯೋಧರು, ಇವರನ್ನ ನಾವು ನೆನಪು ಮಾಡಿಕೊಳ್ಳಬೇಕಾದಂತಹ ದಿವಸ. ಲಾಲ್ ಬಹದ್ದೂರ್ ಶಾಸ್ತ್ರಿ, ಸುಭಾಷ್ ಚಂದ್ರ ಬೋಸ್, ಗಾಂಧೀಜಿಯವರು, ನೆಹರೂರವರು, ಅನೇಕ ಮಂದಗಾಮಿಗಳು, ಉಗ್ರಗಾಮಿಗಳು, ಅನೇಕ ತೀವ್ರವಾದಿಗಳು, ಇವರೆಲ್ಲರೂ ಕೂಡ ಉಗ್ರವಾದಂತ ಹೋರಾಟವನ್ನು ಮಾಡಿ, ಶಾಂತಿಯುತವಾದಂತ ಹೋರಾಟವನ್ನು ಕೂಡ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟಿದ್ದಾರೆ. 1947 ಆಗಸ್ಟ್ 15ರಂದು ನಾವು ಏನನ್ನ ಪಡ್ಕೊಂಡಿದ್ದೀವಿ, ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೀವಿ. ಅದಕ್ಕಿಂತ ಮುಂಚೆ ಹೇಗಿತ್ತು ನಮ್ಮ ಭಾರತದ ಒಂದು ಸ್ಥಿತಿ ಅಥವಾ ನಮ್ಮ ಸ್ಥಿತಿ ಹೇಗಿತ್ತು? ನಾವೆಲ್ಲರೂ ಕೂಡ ಬ್ರಿಟಿಷರ ಅಧೀನದಲ್ಲಿ ಇದ್ದೆವು, ಅವರ ಆಡಳಿತದಲ್ಲಿ ನಾವು ಇದ್ದೆವು, ನಮ್ಗೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಇರಲಿಲ್ಲ. ನಾವು ಒಂದು ರೀತಿಯಲ್ಲಿ ಬಂಧಿಸಲ್ಪಟ್ಟಂತಹ ಕೈದಿಗಳ ರೀತಿಯಲ್ಲಿ ನಾವು ಇದ್ದೆವು. ಅವರು ಹೇಳಿದ ರೀತಿಯಲ್ಲಿ ನಾವು ನಡ್ಕೊಳ್ಬೇಕಾಗಿತ್ತು, ಅವರದೇ ಆಡಳಿತ ಇತ್ತು. ಆದರೆ ಇಂತಹ ಒಂದು ಸಂದರ್ಭದಲ್ಲಿ ಒಂದು ದೊಡ್ಡದಾದಂತಹ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಚಳುವಳಿ ಪ್ರಾರಂಭವಾಗ್ತದೆ, ಫಿಟ್ ಇಂಡಿಯಾ ಚಳುವಳಿ ಪ್ರಾರಂಭವಾಗ್ತದೆ 1942ರಲ್ಲಿ. ಅದರ ನೇತೃತ್ವವನ್ನ ಗಾಂಧೀಜಿಯವರು ವಹಿಸ್ತಾರೆ. ಅದರ ಫಲವಾಗಿ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡದಾದಂತ ಎಲ್ಲಾ ನಾಯಕರು ಕೂಡ ಒಟ್ಟಾಗಿ ಸೇರಿ ಹೋರಾಟವನ್ನ ಮಾಡುವುದರ ಮುಖಾಂತರವಾಗಿ 1947 ಆಗಸ್ಟ್ 15ರಂದು ನಾವು ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಯಿತು. ನಾವು ಬಹಳ ಸುಲಭವಾಗಿ ನಾವು ಹೇಳ್ತೇವೆ ನಾವು ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೇವೆ ಅಂತ. ಆದರೆ ಈ ಸ್ವಾತಂತ್ರ್ಯವನ್ನು ಕೊಡ್ಲಿಕ್ಕೆ ಎಷ್ಟೊಂದು ಬಲಿದಾನಗಳಾಗಿದ್ದಾವೆ, ಎಷ್ಟೊಂದು ಜನರು ನಮಗಾಗಿ, ನಮ್ಮ ದೇಶಕ್ಕಾಗಿ ತ್ಯಾಗವನ್ನ ಮಾಡಿದ್ದಾರೆ. ಏನನ್ನ? ಹಣವನ್ನಲ್ಲ, ಆಸ್ತಿಯನ್ನಲ್ಲ, ತಮ್ಮ ಜೀವವನ್ನೇ ಮಾಡಿದ್ದಾರೆ, ನಮಗೋಸ್ಕರವಾಗಿ ಕೊಟ್ಟಿದ್ದಾರೆ, ದೇಶಕ್ಕಾಗಿ ಜೀವವನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ದಿನೇಶ್, ವಿಠಲಾಪುರ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಸೈಯದ್ ಮುಜಾಕಿರ್, ಮಮತಾ, ಅಶ್ವಿನಿ, ಸಿಂಧುಮಣಿ, ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರದ ಸದಸ್ಯ ಕೆಆರ್ ನೀಲಕಂಠ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಪಾಂಡವಪುರ ಪಟ್ಟಣದ ಪಾಂಡವ ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತದಿಂದ ನಡೆದ ಭಾರತ ದೇಶದ 73ನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣವನ್ನು ಉಪವಿಭಾಗಾಧಿಕಾರಿ ವಿಆರ್ ಶೈಲಜಾ ನೆರವೇರಿಸಿದರು.
ನಂತರ ಶಾಲಾ ವಿದ್ಯಾರ್ಥಿಗಳ ತಂಡದಿಂದ ಧ್ವಜವಂದನೆ ಸ್ವೀಕರಿಸಿದರು. ಧ್ವಜಾರೋಹಣ ನೆರವೇರಿಸಿ ಉಪವಿಭಾಗಾಧಿಕಾರಿ ವಿಆರ್ ಶೈಲಜಾ ಮಾತನಾಡಿ, ಭಾರತ ದೇಶ ಮತ್ತಷ್ಟು ಸದೃಢವಾಗಬೇಕಾದರೆ ಯುವ ಪೀಳಿಗೆ ದೇಶದ ಬಗ್ಗೆ ಸ್ವಾಭಿಮಾನ ಬೆಳೆಸಿಕೊಳ್ಳಬೇಕು. ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕೆಲ ಭಾಗದಲ್ಲಿ ಅತಿಯಾದ ಮಳೆಯಿಂದ ಅಪಾರ ನಷ್ಟ ಉಂಟಾಗಿದೆ. ರಾಜ್ಯದ ಜನತೆ ಅಭಿಮಾನದಿಂದ ಸಹಾಯಹಸ್ತ ನೀಡಬೇಕು ಹಾಗೂ ಪ್ರಕೃತಿ ಸ್ನೇಹಿಯಾಗಿ ನಾವೆಲ್ಲ ಬದುಕಬೇಕಾಗಿದೆ ಎಂದು ಹೇಳಿದರು. ಕ್ರೈಸ್ಟ್ ವಿತ್ ಡೆಸ್ಟಿನಿ ಭಾರತದ ಒಂದಿಗೆ ಒಪ್ಪಂದ ಅನ್ನುವಂತಹ ಒಂದು ಭಾಷಣವನ್ನ ಮಾಡ್ತಾರೆ. ಭಾಷಣದ ಆಯುಧ ತುಣುಕನ್ನ ತಮಗೆ ಓದ್ತಾ ಇದ್ದೀನಿ. ನೆಹರು ಅವರ ಭಾಷಣ ಇದು ಮಧ್ಯರಾತ್ರಿ 12:15 ಅಂದ್ರೆ August 15 1947 ಮಾಡಿದಂತಹ ಭಾಷಣದ ತುಣುಕು. ಮಧ್ಯರಾತ್ರಿಯ ಗಂಟೆ ಉಳಿಯುತ್ತಿದ್ದಂತೆ ಜಗತ್ತು ಮಲಗಿರುವಾಗ ಭಾರತವು ಚಲನಶೀಲತೆ ಮತ್ತು ಸ್ವಾತಂತ್ರ್ಯಕ್ಕೆ ಎಚ್ಚರಗೊಳ್ಳುತ್ತಿದೆ. ಇತಿಹಾಸದಲ್ಲಿ ಅಪರೂಪವಾಗಿ ಬರುವ ಇಂಥ ಗಳಿಗೆಯಲ್ಲಿ ಹಳತಿನಿಂದ ಹೊಸತಿಗೆ ಕಾಲಿಡುತ್ತಿದ್ದೇವೆ. ಹಳೆಯ ಯುಗ ಮುಗಿದು ಬಹುಕಾಲ ಅದುಮಿಟ್ಟ ದೇಶವೊಂದರ ಚೇತನವು ತಮ್ಮ ಅಭಿವ್ಯಕ್ತಿಯನ್ನು ಕಂಡುಕೊಳ್ಳುತ್ತಿದೆ. ನಂತರ ಶಾಸಕರಾದ ಸಿಎಸ್ ಪುಟ್ಟರಾಜು ಮಾತನಾಡಿ, ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧಿ ಅವರ ಉದ್ದೇಶವನ್ನು ಇಂದಿನ ಯುವಕರು ಸಾರ್ಥಕಗೊಳಿಸಿದರೆ ಸ್ವಾತಂತ್ರ್ಯ ತಂದುಕೊಟ್ಟದ್ದಕ್ಕೂ ಅರ್ಥ ಸಿಗುತ್ತದೆ ಎಂದರು. ಈ ದೇಶ ಬಹಳ ಪ್ರಗತಿಯನ್ನ ಕಾಣುತ್ತೆ ಅಂತೇಳಿ ಅವರ ಸ್ನೇಹಿತರ ಜೊತೆ ಅವರು ಕಂಡಂತ ಕನಸಿನ ವಿಚಾರವನ್ನು ಹಂಚಿಕೊಳ್ಳುವಂತದನ್ನ ಕೆಲವು ಉಲ್ಲೇಖದಲ್ಲಿ ನಾವು ನೋಡಿದ್ದೆ ಕೇಳಿದ್ದೆ. ಆದ್ರೆ ಅವರ ಕಂಡಂತ ಕನಸು ಕೇವಲ 50 ವರ್ಷದಲ್ಲಿ ನಮಗೆ ಸ್ವತಂತ್ರ ಬಂದು 73 ವರ್ಷಗಳು ಆಗ್ತಾ ಇದ್ರು. ಕೇವಲ 50 ವರ್ಷಗಳಲ್ಲಿ ಈ ದೇಶ ವಿಶ್ವದ ಮಟ್ಟದಲ್ಲಿ ಬಹಳ ಪ್ರಗತಿಯನ್ನ ಸಾಧಿಸಿದೆ ಅನ್ನೋದಕ್ಕೆ ಶಕ್ತಿ ಯುವ ಸಮೂಹ ಅಂತಕ್ಕಂಥದ್ದನ್ನ ಈಗಾಗಲೇ ನಮ್ಮ ಉಪವಿಭಾಗಾಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಮಾರಂಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಿ ಅಶೋಕ್, ತಿಮ್ಮೇಗೌಡ, ಅನಸೂಯ, ಪುರಸಭೆ ಸದಸ್ಯರು, ತಾಲೂಕು ಪಂಚಾಯತಿ ಸದಸ್ಯರು ಹಾಗೂ ಅಧಿಕಾರಿ ವರ್ಗ ಉಪಸ್ಥಿತರಿದ್ದರು. ಕೆಆರ್ಪೇಟೆ ಪಟ್ಟಣದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯ ಆವರಣದಲ್ಲಿ 73ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಸಮಾರಂಭವನ್ನು ಆಚರಿಸಲಾಯಿತು. ಕೃಷಿಕ ಸಮಾಜದ ಅಧ್ಯಕ್ಷ ಜಾನ್ಕಿರಾಮ್ ಧ್ವಜಾರೋಹಣ ನೆರವೇರಿಸಿದರು. ನಮ್ಮ ಹಿರಿಯರ ತ್ಯಾಗ ಬಲಿದಾನಗಳಿಂದ ದೊರಕಿದ ಸ್ವಾತಂತ್ರ್ಯವನ್ನು ಸ್ವೇಚ್ಛಾಚಾರಕ್ಕೆ ಬಳಸದೆ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಬಳಸಿ ಸಹೋದರತ್ವವನ್ನು ಕಾಪಾಡಬೇಕು ಎಂದು ಮನವಿ ಮಾಡಿದರು. ಎಲ್ಲರೂ ಸೇರಿ ಇವತ್ತು 73ನೇ ಸ್ವಾತಂತ್ರ್ಯ ದಿನಾಚರಣೆ ಇವತ್ತು ನಮ್ಮ ಸಂಭ್ರಮದಿಂದ ಸಂತೋಷದಿಂದ ಇವತ್ತು ಈ ದಿವಸ ಆಚರಣೆ ಮಾಡಿದ್ವಿ. ಅದರಿಂದ ಭಗವಂತ ನಮ್ಮ ಇಡೀ ಎಲ್ಲ ಈ ದೇಶ, ಈ ತಾಲೂಕು, ಎಲ್ಲ ರೈತಾಪಿ ಕುಟುಂಬಕ್ಕೆ ಒಳ್ಳೆ ಮಳೆ ಬೆಳೆ ಆಗಲಿ, ಎಲ್ಲ ರೈತಾಪಿ ವರ್ಗ ಸಮೃದ್ಧಿ ಆಗಲಿ ಅಂತ ನಾನು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಈ ದೇಶಕ್ಕೆ ಈ ನಾಡಿಗೆಲ್ಲ ಒಳ್ಳೇದಾಗಲಿ ಇನ್ನೊಮ್ಮೆ ಪ್ರಾರ್ಥಿಸ್ತೇನೆ. ಕಾರ್ಯಕ್ರಮದಲ್ಲಿ ಸಹಾಯಕ ಕೃಷಿ ನಿರ್ದೇಶಕ ಮಂಜುನಾಥ್, ಕೃಷಿಕ ಸಮಾಜದ ಉಪಾಧ್ಯಕ್ಷ ವಿಠಲಾಪುರ ಸುಬ್ಬೇಗೌಡ, ನಿರ್ದೇಶಕರಾದ ಬೇಲದಕೆರೆ ಚನ್ನೇಗೌಡ, ಹೆತ್ತಗೋನಹಳ್ಳಿ ನಾರಾಯಣಗೌಡ, ಜಾಗಿನಕೆರೆ ನಾರಾಯಣಗೌಡ ಮತ್ತಿತರರು ಸ್ವಾತಂತ್ರ್ಯ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ದೇಶಭಕ್ತಿ, ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಬಹುಜನರ ಮೇಲಿನ ಅಮಾನವೀಯ ಶೌರ್ಯ ಭಾರತೀಯ ಸಂಸ್ಕೃತಿಯೇ ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಪ್ರಶ್ನಿಸಿ ಕಪ್ಪು ಪಟ್ಟಿ ಧರಿಸಿ ದಲಿತ ಶೋಷಿತ ಸಮಾಜ ಸಂಘರ್ಷ ಸಮಿತಿ ವತಿಯಿಂದ ನಗರದ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ನರೇಂದ್ರ ಮೋದಿ ಅವರೇ ಅಸ್ಪೃಶ್ಯತ ಆಚರಣೆ, ಮುಖ್ಯಮಂತ್ರಿ ಯಡಿಯೂರಪ್ಪನವರೇ ಅಸ್ಪೃಶ್ಯತ ಆಚರಣೆ, ಅಸ್ಪೃಶ್ಯತೆ ಹೆಸರಿನಲ್ಲಿ ದೌರ್ಜನ್ಯ. ಪ್ರತಿಭಟನೆ ಕುರಿತು ವೆಂಕಟಗಿರಿಯಯ್ಯ ಮಾತನಾಡಿದರು. ತಲೆ ತಗ್ಗಿಸುವುದಲ್ಲದೆ ಜಗತ್ತಿನ ಎಲ್ಲರೂ ತಲೆ ತಗ್ಗಿಸುವಂತಹ ಒಂದು ಹೀನ ಕೃತ್ಯ ಈ ದೇಶದಲ್ಲಿ ಜಾರಿಯಲ್ಲಿದೆ, ಅದಂದ್ರೆ ಅಸ್ಪೃಶ್ಯತೆ ಆಚರಣೆ. ಈ ಅಸ್ಪೃಶ್ಯತೆ ಹೆಸರಿನಲ್ಲಿ ಇವತ್ತಿಗೂ ದೇವಸ್ಥಾನಗಳ ಪ್ರವೇಶ ಮತ್ತೆ ಹೋಟೆಲ್ಗಳಲ್ಲಿ ಪ್ರವೇಶ ನಿರಾಕರಣೆ ಮತ್ತೆ ಸಾಪಂಕ್ತಿ ಭೋಜನ ನಿರಾಕರಣೆ, ಅಷ್ಟೇ ಅಲ್ಲ ಹೊಸ ಅಂತರ್ಜಾತಿ ವಿವಾಹಿತರನ್ನ ಮರ್ಯಾದೆ ಹತ್ಯೆ ಮಾಡತಕ್ಕಂಥ ಹೀನ ಕೃತ್ಯಗಳು ಈ ದೇಶದಲ್ಲಿ ನಿರಂತರವಾಗಿ ಸರಣಿ ಘಟನೆಗಳು ಘಟಿಸ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ
ಸಾಮಾಜಿಕ ಬಹಿಷ್ಕಾರಗಳು ಮತ್ತು ಆಸ್ತಿ ಪಾಸ್ತಿ ಲೂಟಿ ಮಾಡ್ತಕ್ಕಂಥ ಒಂದು ದೌರ್ಜನ್ಯ ದಬ್ಬಾಳಿಕೆಗಳು ಇವತ್ತಿಗೂ ಈ ದೇಶದಲ್ಲಿ ನಡೀತಾ ಇದೆ. ಇಂತಹ ಒಂದು ಸ್ವಾತಂತ್ರ್ಯಹೀನ ಜನಸಾಮಾನ್ಯರ ಬದುಕು ನರಳ್ತಾ ಇರೋಂಥ ಸಂದರ್ಭದಲ್ಲಿ ಇಂಡಿಯಾ ದೇಶದಲ್ಲಿ 1947 73ನೇ ಸ್ವಾತಂತ್ರ್ಯ ಸಂಭ್ರಮವನ್ನು ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆಚರಿಸೋದಕ್ಕೆ ಅವರಿಗೆ ನೈತಿಕತೆಯೇ ಇಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಡಿಎಸ್ಪೋರ್ ಕರ್ನಾಟಕ ವ್ಯಕ್ತ ಮಾಡ್ತಾ ಇದೆ. ಪ್ರತಿಭಟನೆಯಲ್ಲಿ ಶಿವರಾಜ್ ಮರಳಿಗ, ನಾಗರಾಜ್ ಈಚಕೆರೆ, ಮೆನ್ನಗರ ಸೋಮಶೇಖರ್ ಸೇರಿದಂತೆ ಇತರರಿದ್ದರು. ಪಾಂಡವಪುರ ತಾಲೂಕಿನ ದೇವೇಗೌಡನ ಕೊಪ್ಪಲು ಗ್ರಾಮದಲ್ಲಿರುವ ಜ್ಞಾನಬಂಧು ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭ ಬಹಳ ಅರ್ಥಪೂರ್ಣವಾಗಿ ನಡೆಯಿತು. ಧ್ವಜಾರೋಹಣವನ್ನು ಮೈಸೂರು ಮುಕ್ತ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ ಎನ್ ಆರ್ ರಾಮೇಗೌಡ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಶಿಕ್ಷಣ ಎಂಬುದು ಪವಿತ್ರವಾದುದು, ಪ್ರತಿಯೊಬ್ಬರೂ ಗುಣಮಟ್ಟದ ಶಿಕ್ಷಣ ಪಡೆದು ದೇಶಕ್ಕೆ ತಮ್ಮದೇ ಆದ ಸಾಧನೆ ಹಾಗೂ ಕೊಡುಗೆ ನೀಡಬೇಕು ಎಂದರು. ಮಾತನಾಡುವಾಗ ನಮ್ಮ ಪರಿವರ್ತನಾ ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿ ಒಂದು ಮಾತನಾಡ್ತಾ ಅವರು ಕೊಟ್ಟ ಭಾಷಣದಲ್ಲಿ ಏನು ಅಂತಂದ್ರೆ, ನಮ್ಮ ದೇಶ ಯೂನಿಟಿ ಇನ್ ಡೈವರ್ಸಿಟಿ ಫೇಮಸ್ ಅಂತ. ನಮ್ಮ ದೇಶದಲ್ಲಿದ್ದಷ್ಟು ರಿಲಿಜಿಯನ್ನು, ಕ್ಯಾಸ್ಟು, ಭಾಷೆಗಳು ಬೇರೆ ಯಾವ ದೇಶದಲ್ಲೂ ಇಲ್ಲ. ಇಷ್ಟೆಲ್ಲ ವಿವಿಧ ಭಾಷೆಗಳು, ವಿವಿಧ ಜಾತಿ, ವಿವಿಧ ರೀತಿಯಲ್ಲಿರ್ತಕ್ಕಂಥ ಜನ ಒಟ್ಟಾಗಿ ಒಂದು ದೇಶದ ಥರ ಇರೋದು ಬಹಳ ಅಪರೂಪ. ಆದರೆ ಈ ಅಪರೂಪವನ್ನು ಸಾಧಿಸಿದೆ ನಮ್ಮ ದೇಶ ಯೂನಿಟಿ ಇನ್ ಡೈವರ್ಸಿಟಿ ಅನ್ನೋದು ಒಂದು ಮಂತ್ರ ಇದೆ. ಸಮಾರಂಭದಲ್ಲಿ ಪರಿವರ್ತನ ಹಾಗೂ ಜ್ಞಾನಬಂಧು ಶಾಲೆಯ ಅಧ್ಯಕ್ಷ ಶ್ರೀರಂಗಪಟ್ಟಣ ವಕೀಲ ಪುಟ್ಟೇಗೌಡ, ಜ್ಞಾನಬಂಧು ಶಾಲೆಯ ಸಂಸ್ಥಾಪಕ ಎಂ ಆರ್ ಕುಮಾರಸ್ವಾಮಿ, ಜ್ಞಾನಬಂಧು ಶಾಲೆಯ ಮುಖ್ಯಸ್ಥ ರಂಜನ್ ರಾಮ್ ಸೇರಿದಂತೆ ಇತರರಿದ್ದರು. ಕೆಆರ್ಪೇಟೆ ಪಟ್ಟಣದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕ್ರೀಡಾಂಗಣದಲ್ಲಿ 73ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವು ಬಹಳ ಅರ್ಥಪೂರ್ಣವಾಗಿ ನಡೆಯಿತು. ಧ್ವಜಾರೋಹಣವನ್ನು ತಾಲೂಕು ದಂಡಾಧಿಕಾರಿಗಳಾದ ಎಂ ಶಿವಮೂರ್ತಿ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಭಾರತ ದೇಶವು ಇಂದು ವಿಶ್ವಮಟ್ಟದಲ್ಲೇ ತನ್ನದೇ ಆದ ಛಾಪನ್ನು ಮೂಡಿಸುತ್ತಿದೆ. ಚಂದ್ರಯಾನ, ಕಾಶ್ಮೀರದ ಆರ್ಟಿಕಲ್ ರದ್ದು ಮುಂತಾದ ವಿಷಯಗಳಲ್ಲಿ ಸ್ವಾವಲಂಬಿಯಾಗಿ ವಿಶ್ವವೇ ಮೆಚ್ಚುವಂತೆ ಪ್ರಬಲ ರಾಷ್ಟವಾಗಿ ಹೊರಹೊಮ್ಮುತ್ತಿದೆ. ಯುವಜನರು ದೇಶಭಕ್ತಿಯನ್ನು ಬೆಳೆಸಿಕೊಂಡು ಸುಭದ್ರ ರಾಷ್ಟ್ರದ ನಿರ್ಮಾಣಕ್ಕೆ ಬದ್ಧತೆಯಿಂದ ಕೆಲಸ ನಿರ್ವಹಿಸಲು ಕಿವಿಮಾತು ಹೇಳಿದರು. ಅಭಿಮಾನ ಇರಬೇಕು. ಇದು ನನ್ನ ದೇಶ, ಇದು ನನ್ನ ನಾಡು ಅನ್ನುವಂತ ಅಭಿಮಾನ ಎಲ್ಲಿ ತನಕ ಇರೋದಿಲ್ವೋ ಅಲ್ಲಿ ತನಕ ಆ ದೇಶ ಅಭಿವೃದ್ಧಿಯನ್ನು ಸಾಧಿಸಲು ಸಾಧ್ಯ ಇಲ್ಲ. ನಾವು ಪ್ರಪಂಚದಲ್ಲಿರುವ ದೇಶಗಳನ್ನ ನೋಡ್ತೀವಿ, ಯುರೋಪ್ನಲ್ಲಿರುವ ದೇಶಗಳನ್ನ ನೋಡ್ತೀವಿ, ಇಂಗ್ಲೆಂಡ್ ಆಗ್ಬೋದು, ನಮ್ಮ ಏಷ್ಯಾದ ಜಪಾನ್ ಆಗ್ಬೋದು, ಈ ಎಲ್ಲ ದೇಶಗಳು ಒಂದು ಅಭಿವೃದ್ಧಿಯನ್ನು ಸಾಧಿಸಿದೆ ಅಂತಂದ್ರೆ ಅದಕ್ಕೆ ಪ್ರತಿಯೊಬ್ಬ ಆ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆ ದೇಶದ ಅಭಿವೃದ್ಧಿಗಾಗಿ ಆ ದೇಶದ ಅಭಿಮಾನವನ್ನು ಹೊಂದಿದ್ದಾನೆ. ಇವತ್ತು ದೇಶಾಭಿಮಾನ ಕಡಿಮೆ ಆಗ್ತಾ ಇದೆ, ಅದರಿಂದ ಎಲ್ಲ ಯುವಜನರು ಕೂಡ ದೇಶದ ಅಭಿವೃದ್ಧಿಗಾಗಿ ದೇಶದ ಅಭಿಮಾನವನ್ನು ನಾವು ಬೆಳೆಸಬೇಕು ಅಂತ ನಾನು ಈ ಮೂಲಕ ಸಂದೇಶವನ್ನು ನೀಡ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಗಾಯತ್ರಿ, ಕೃಷಿ ಕೈಗಾರಿಕಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಚ್ಟಿ ಮಂಜು, ಜಿಲ್ಲಾ ಪಂಚಾಯಿತಿ ಸದಸ್ಯ ಹಾಗೂ ವಕೀಲರಾದ ಬಿಎಲ್ ದೇವರಾಜು, ರಾಮದಾಸ್, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮಿ ಸ್ವಾಮಿ ನಾಯಕ್, ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ರವಿ, ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಜು, ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಜಾನಕಿರಾಮ್ ಸೇರಿದಂತೆ ವಿವಿಧ ಶಾಲೆಗಳ ಶಿಕ್ಷಕರು ಮತ್ತು ಮಕ್ಕಳು ಹಾಜರಿದ್ದರು. ಇಂದಿನ ಹವಾಮಾನ ವರದಿ: ಗರಿಷ್ಠ ಉಷ್ಣಾಂಶ 27 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 21 ಡಿಗ್ರಿ ಸೆಲ್ಸಿಯಸ್. ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ: ಒಳಹರಿವು 38,844 ಕ್ಯೂಸೆಕ್ಸ್, ಹೊರಹರಿವು 32,278 ಕ್ಯೂಸೆಕ್ಸ್. ಗರಿಷ್ಠ ಮಟ್ಟ 124.80 ಅಡಿಗಳು. ಇಂದಿನ ನೀರಿನ ಮಟ್ಟ 124.10 ಅಡಿಗಳು.